ಈಗ ಮದ್ವೆ ಮುಹೂರ್ತ ಇಟ್ಟಾಗಿದೆ ಮೊದ್ಲು ದೇವ್ರ ಮುಂದೆ ತಾಂಬೂಲ ಇಡೋಣ ಆಮೇಲೆ ಮೊದ್ಲು ಅವರಿಗೆ ಮದ್ವೆಗೆ ಅಕ್ಷತೆ ಕೊಡೋಣ ನಂತರ ಊರಿನ ಜನರಿಗೆಲ್ಲ ಆಮಂತ್ರಣ ಕೊಡೋಣ ಅಯ್ಯೋ ಮಾಮ ಅವ್ರ ಹತ್ರ ಹೋಗ್ಬೇಕು ಅಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಸಿಹಿ ಕಜ್ಜಾಯ ಕೂಡ ತಗೊಂಡ್ ಹೋಗ್ಬೇಕು ಹೌದು ಹೌದು ಈಗ ಅರಿಶಿಣದ ಎಣ್ಣೆ ಮದ್ವೆ ಎಲ್ಲಾನು ಒಂದೇ ಮಂಟಪದಲ್ಲಿ ಆಗುತ್ತೆ ಮತ್ತೆ ರಾಮಣ್ಣ ಈ ಮದ್ವೆ ನನಗೆ ಹೊಸ ಸೀರೆ ಬೇಕು ಆಯ್ತಾ ಇಲ್ ನೋಡಿ ನನ್ ಮುದ್ದಿನ ಮೊಮ್ಮಗನ್ ಮದ್ವೆ ಎಲ್ರಿಗೂ ಹೊಸ ಬಟ್ಟೆ ಸಿಗುತ್ತೆ ಯಾರಿಗೂ ಏನು ಕೊಡ್ತಾ ಆಗಲ್ಲ ನೋಡಿ ಸರಿ ನಾಳೆನೆ ತಯಾರಿ ಶುರು ಮಾಡೋಣ ಊರಿನ ಎಲ್ಲಾ ಹೆಂಗಸರನ್ನು ಕರೀರಿ ಹೌದು ಅಕ್ಕ ನಾನ್ ಕರಿತೀನಿ ನೀವೇನ್ ತಲೆ ಕೆಡಿಸ್ಕೋಬೇಡಿ ಸರಿ ನಾನು ಈಗ ಮನೆಗೆ ಹೋಗ್ತೀನಿ ಈಗ ನೀವು ಮುಂದುವರ್ಸಿ ಹಾ ಮತ್ತೆ ಏನಾದ್ರೂ ಕೆಲಸ ಇದ್ರೆ ಹೇಳಿ ಕಳ್ಸಿ ಸರಿ ಬರ್ತೀನಿ ನಾನು ಸರಿ ನಾನು ಹೊರಡ್ತೀನಿ ಅವ ಈಗ ಮದ್ವೆ ತಯಾರಿ ಬೇಗ ಬೇಗ ಮಾಡ್ಬೇಕು ಯಾಕೋ ಏನಾಯ್ತು ಹಾಗಲ್ಲ ಮಾಮಾ ಹೇಳಿದ್ರಲ್ವಾ ಯಾವಾಗ್ ಬೇಕಾದ್ರೂ ಪತ್ರ ಬರ್ಬಹುದು ಅಂತ ಅಯ್ಯೋ ಅದಕ್ಕೆ ನಾವು ನಾಳೆ ಮಾಮ ಭೇಟಿ ಮಾಡಕ್ ಹೋಗ್ತಾ ಇದೀವಲ್ವಾ ನಮಸ್ಕಾರ ಭಾರತ ಪಾಕ್ ಗಡಿಯಲ್ಲಿ ಈಗಲೂ ಸ್ಥಳಾಂತರ ಆಗ್ತಾ ಇರೋದು ನಿಂತಿಲ್ಲ ಇತ್ತೀಚಿನ ದಿನಗಳಲ್ಲಿ ಅನೇಕ ಹಿಂಸಾಚಾರಗಳು ಪ್ರತಿದಿನ ನೋಡೋಕೆ ಸಿಗ್ತಾ ಇದೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಅನೇಕ ಸ್ವಯಂ ಸೇವಕರು ಸರ್ಕಾರಿ ಅಧಿಕಾರಿಗಳು ಮತ್ತು ಸೈನಿಕರು ಕೆಲಸ ಮಾಡ್ತಾ ಇದ್ದಾರೆ ಗಡಿಯ ಆಚೆಯ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನುಸುಳಿ ಬರೋ ಅನುಮಾನ ವ್ಯಕ್ತಪಡಿಸಲಾಗುತ್ತಿದೆ ಹಾಗೇನಾದರೂ ಆದರೆ ಯುದ್ಧ ಸಂದೃಶ ಪರಿಸ್ಥಿತಿ ನಿರ್ಮಾಣ ಆಗಬಹುದು ನಾಳೆ ಮಂಟಪ ಕಟ್ಟಬಹುದು ಶೇಟ್ ಜಿ ಅವ್ರ ಜೊತೆ ಮಾತುಕತೆ ಆಗಿದೆ ನಂದು ಆಕಾಶವಾಣಿ ಕಿವಿಗೆ ಹಿಡ್ಕೊಂಡು ಕೂತಿದ್ಯಾ ಅಂದ್ರೆ ಚಿಂತೆಯ ವಿಷಯನೇ ಅಂತ ಆಯ್ತು ಏನೋ ಏನ್ ವಿಷಯ ಇಲ್ಲ ಏನಿಲ್ಲ ನಿನ್ ಮುಖ ಯಾಕೆ ಈಗ ಸೊರ್ಗೋಗಿದೆ ಅಯ್ಯೋ ಅಲ್ಲಿ ಗಡಿ ಭಾಗದಲ್ಲಿ ಏನೋ ಸಮಸ್ಯೆ ಆಗಿದೆಯಂತೆ ಏನೋ ತಾನಾಜಿ ಏನಾಯ್ತು ಮಾಮ ಹೇಳಿದ್ರಲ್ವಾ ಹಾಗಂತೂ ಆಗಲ್ಲ ಅಲ್ವಾ ಅಯ್ಯೋ ನಾಳೆ ಬೆಳಿಗ್ಗೆನೆ ಮಾಮ ಅವರನ್ನ ಭೇಟಿ ಮಾಡಕ್ ಹೋಗ್ತಾ ಇದೀವಲ್ವಾ ಆಗ್ಲೇ ಮಾತಾಡೋಣ ಅವ್ರ ಜೊತೆ ಆದ್ರೆ ಮಾಮ ಅವ್ರ ಮೊದ್ಲೇ ಹೇಳಿದ್ರಲ್ವಾ ಯಾವಾಗ ಬೇಕಾದ್ರೂ ಪತ್ರ ಬರ್ಬೋದು ಅಂತ ಏನಾದ್ರೂ ಒಂದ್ ದಾರಿ ಹುಡ್ಕೋಣ ನೀನ್ ತಲೆ ಕೆಡಿಸ್ಕೋಬೇಡ ನಾವು ಗಮನ ಕೊಡ್ಲಿಲ್ಲ ಆದ್ರೆ ಮಾಮ ಅವರು ಹೇಳಿದ್ದಾರೆ ಅಂದ್ಮೇಲೆ ನಾವ್ ತಡಿಬೇಕಿತ್ತು ಅಂತ ಅನ್ಸುತ್ತ ಮದ್ವೆಗೆ ಗಡಿ ಬಿಡಿ ಮಾಡ್ಬಾರ್ದಾಗಿತ್ತು ನಾವು ಈಗ ಹೇಳ್ತಾ ಇದ್ದೀರಾ ಇವತ್ತಿನ ತನಕ ಎಷ್ಟೆಲ್ಲ ಸಂಕಟಗಳು ಬಂದಿತ್ತು ಆದ್ರೆ ಮಾಮ ಅದನ್ನ ಪರಿಹಾರ ಮಾಡಿದ್ರು ಅಂದಮೇಲೆ ಮಾಮ ನಮಗೋಸ್ಕರ ಇಷ್ಟು ಮಾಡಲ್ಲ ಅಂತೀರಾ ಇಷ್ಟಕ್ಕೂ ನಾವು ಇವನನ್ನ ಜೀವನ ಪೂರ್ತಿ ಇಲ್ಲೇ ಉಳಿಸ್ಕೊಳಕಾಗುತ್ತಾ ಮಗನ್ ಮದ್ವೆ ಆಗ್ಲಿ ಅವನು ನಾಲ್ಕಾರು ದಿನ ಈ ಕಡೆ ಇರ್ಲಿ ಅಂತ ಅಷ್ಟೇ ನನ್ನ ಆಸೆ ಉಳಿದಿದ್ದನ್ನ ಆಮೇಲೆ ನೋಡ್ಕೋಬಹುದು ನಾವು ಸರಿ ಹಾಗಾದ್ರೆ ಸದ್ಯಕ್ಕಂತೂ ಹೋಗೋಕೆ ಸುದ್ದಿ ಬಂದಿಲ್ಲ ಹಾಗೇನಾದ್ರೂ ಇದ್ರೆ ಸುದ್ದಿ ಬಂದಾಗ ಗೊತ್ತಾಗುತ್ತೆ ವೇಳೆ ಪರಿಸ್ಥಿತಿ ಏನಾದ್ರೂ ಪತ್ರ ಬರುತ್ತೆ ನಾನ್ ನಾಳೆ ಬೆಳಿಗ್ಗೆನೆ ಮಾಮ್ ಚರಣದಲ್ಲಿ ಹಣೆ ಇಟ್ಟು ಅವ್ರ ಹತ್ರ ಕೇಳ್ಕೋತೀನಿ ಇದ್ ನನ್ ಕೊನೆ ಬೇಡಿಕೆ ಇದ್ರ ನಂತರ ನಾನ್ ಬೇರೆ ಏನು ಕೇಳಲ್ಲ ಇದೊಂದು ಮಾತ್ರ ಮಾಡಿಕೊಡಿ ಅಂತ ನಾನಾಜಿ ನಾನು ನೋಡುತ್ತೀನಿ ಏನಾದ್ರೂ ಇದು ತಿಳಿಸು ನನ್ಗೆ ಗಡಿಯ ಆಚೆಯ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನುಸುಳಿ ಬರೋ ಅನುಮಾನ ವ್ಯಕ್ತಪಡಿಸಲಾಗುತ್ತಿದೆ ಹಾಗೇನಾದರೂ ಆದರೆ ಯುದ್ಧ ಸಂದೃಶ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಇಲ್ಲಿ ನೋಡು ಶಾರದಾ ನಿನ್ನ ಮಗ ಗಡಿ ಭಾಗದಿಂದ ಬಂದಿದ್ದಾನೆ ನೀನ್ ಇಲ್ಲಿ ಅವನ ಮದುವೆ ಇಟ್ಕೋತೀಯ ಆದ್ರೆ ಆ ಕಡೆಯಿಂದ ಪತ್ರ ಬಂತು ಅಂತಂದ್ರೆ ತಾನಾಜಿ ಒಂದು ವಿಷಯ ಕೇಳಲಾ ಏನಾಯ್ತ ಆಕಾಶವಾಣಿಲಿ ಹೇಳ್ತಾ ಇರೋದನ್ನ ಕೇಳಿದ್ರೆ ನನ್ಗೇನು ಅರ್ಥ ಆಗ್ತಾ ಇಲ್ಲ ಆದ್ರೆ ನಿನ್ಗೇನಾದ್ರೂ ಅರ್ಥ ಆಗಿದ್ರೆ ಅದನ್ನ ಮುಚ್ಚಿಡ್ಬೇಡ ನೀನು ಅಯ್ಯೋ ಆ ಕಡೆ ಗಡಿ ಭಾಗದಲ್ಲಿ ನುಸುಳ್ಕೋರು ನುಗ್ಗುದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಶ್ಯಾಮ್ ಜನರ ವಿಷಯ ಪರವಾಗಿಲ್ಲ ಆದ್ರೆ ಅವ್ವ ಇಲ್ಲಿ ಮದ್ವೆ ಮುಹೂರ್ತ ಇಟ್ಕೊಂಡಿದ್ದಾಳೆ ಅವಳಿಗೆ ಯಾವುದೇ ನಿರಾಸೆ ಆಗದೆ ಇರ್ಲಿ ಅಂತ ಅಷ್ಟೆ ಹೇ ಇಲ್ಲ ಹಾಗೆಲ್ಲ ಏನು ಆಗಲ್ಲ ಏನ್ರೋ ಏನ್ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ ಏನಿಲ್ಲವಾ ಹಾಗಾದ್ರೆ ನಿಮ್ ಮುಖ ಯಾಕೆ ಈ ತರ ಅಯ್ಯ ನಿಜವಾಗ್ಲೂ ಏನು ಇಲ್ಲ ನಿಜ ತಾನೆ ಹೌದು ಶ್ಯಾಮ ಅಯ್ಯೋ ಅಕ್ಕ ನಿಜವಾಗ್ಲೂ ಏನು ಇಲ್ಲ ಸರಿ ಹಾಗಾದ್ರೆ ಬೇಗ ಊಟಕ್ಕೆ ಬನ್ನಿ ಸರಿ ಬರ್ತೇವ್ ಮನೇಲಿ ಏನು ಹೇಳೋಕ್ ಹೋಗ್ಬೇಡ ಆಯ್ತಾ ಇಲ್ಲ 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 ನಡೀ ಊಟಕ್ಕೆ ಮಾಮ ಎಲ್ಲಿದಾರ ಮಾಮ ನೆನ್ನೆನ್ನೆ ಆಚೆ ಎಲ್ಲೋ ಹೋದ್ರು ಹಾಗಾದ್ರೆ ವಾಪಸ್ ಯಾವಾಗ ಬರ್ತಾರೆ ಅದ್ರ ಬಗ್ಗೆ ಏನು ಹೇಳಲಿಲ್ಲ ಅವರು ಆದ್ರೆ ನೀವು ಬನ್ನಿ ಕುತ್ಕೊಳ್ಳಿ ಬನ್ನಿ ಬನ್ನಿ ಕುತ್ಕೊಳ್ಳಿ 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 ಗೋಪಾಲ ನೀರ್ ತಗೋಬಾ ಕುತ್ಕೊಳ್ಳಿ ಕುತ್ಕೊಳ್ಳಿ ಮಾಮಾ ಬೆಳಗ್ಗೆ ಆಗಿದೆ ಈಗ ಆದ್ರೆ ನೀವೇನು ಹೇಳಲೇ ಇಲ್ಲ ಇನ್ನು ಅಯ್ಯೋ ಯಾಕಪ್ಪ ಇಷ್ಟೊಂದು ಗಡಿಬಿಡಿ ಮಾಡ್ತೀಯ ನೀನು ಹಾಗಲ್ಲ ಮಾಮ ಆದ್ರೆ ಮನ್ಸು ಬರ್ತಾ ಇಲ್ಲ ಮಾಮಾ